ಅನಿಲ್ ಅವನ ತಂದೆ ತಾಯಿಗೆ ಒಬ್ಬನೇ ಮಗ ಅವನು ಈಗ 10ನೇ ತರಗತಿ ಓದುತ್ತಿದ್ದ ಓದಿನಲ್ಲಿ ಬುದ್ಧಿವಂತ ಆದರೆ ಇತ್ತೀಚೆಗೆ ಅವನು ಪೋಲಿ ಹುಡುಗರ ಜೊತೆ ಸೇರಿ ಸೆಕ್ಸ್ ಬುಕ್ಗಳನ್ನು ಓದಿ ಹಾಗೂ ಇಂಟರ್ನೆಟ್ಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡುವುದು ಮಾಡಿ ಲೈಂಗಿಕ ಅಭಿರುಚಿಯನ್ನು ಹೊಂದಿದ್ದ ಇದರಿಂದ ಆತ ಮನೆಗೆ ಯಾರಾದರೂ ಹುಡುಗಿಯರು ಇಲ್ಲ ಹೆಂಗಸರು ಬಂದರೆ ಅವರ ಮೊಲೆಗಳ ಮೇಲೆ ಕಣ್ಣು ಹಾಕುತ್ತಿದ್ದ ಸಮಯ ಸಿಕ್ಕರೆ ಅವರ ಮೆತ್ತನೆಯ ಮೊಲೆ ಅಥವಾ ಕುಂಡೆಗಳನ್ನು ಸವರುತ್ತಿದ್ದ ಚಿಕ್ಕ ಹುಡುಗನೆಂದು ಯಾರು ಅವನಿಗೆ ಅಭ್ಯಂತರ ಹೇಳುತ್ತಿರಲಿಲ್ಲ ಹೀಗಾಗಿ ಅನಿಲ್ ಹೆಚ್ಚಾಗಿ ಅವರ ಮನೆಯಲ್ಲಿ ಇರುತ್ತಿದ್ದ ಅಂಟಿ ಬಂದ ವಿಷಯ ಅವನ ತಾಯಿ ಹೇಳಿದ ಕೂಡಲೇ ಆತ ಅವರ ಮನೆಗೆ ಓಡಿದ ಹೋದವನೇ ಅಂಟಿಯನ್ನು ಮಾತನಾಡಿಸಿದಾಗ ಅಂಟಿ ಏನೋ ಅನಿಲ್ ಎಷ್ಟು ಬೆಳೆದು ಬಿಟ್ಟಿದೀಯ ನಿನ್ನ ಮೀಸೆ ಬೇರೆ ಚಿಗುರುತ್ತಾ ಇದೆ ಎಂದು ಅವನನ್ನು ಅಪ್ಪಿಕೊಂಡರು ಆಗ ಅನಿಲ್ ನಾಚಿಕೆಯಿಂದ ಮಗು ಎಲ್ಲಿ ಎಂದು ಕೇಳಿದ ಆಗ ಅವರು ಈಗ ಮಲಗಿದೆ ಎಂದು ಅವನ ಶಾಲೆಯ ಪಠ್ಯದ ಬಗ್ಗೆ ಕೇಳಿದರು ನಂತರ ಅದು ಇದು ಕೇಳುತ್ತಾ ಇರುವಾಗ ಪಾಪು ಎದ್ದು ಅಳಲು ಆರಂಭಿಸಿತು ಆಗ ಇಬ್ಬರೂ ಒಳ ಹೋಗಿ ಅಂಟಿ ಮಗುವನ್ನು ತೆಗೆದುಕೊಂಡು ಅನಿಲನಿಗೆ ತೋರಿಸಿದರು ಆಗ ಮಗು ಜೋರಾಗಿ ಅಳತೊಡಗಿತು ಅಂಟಿ ಆಗ ಮಗುಗೆ ಹಸಿವಾಗಿದೆ ಹಾಲು ಕುಡಿಸಿದ ಮೇಲೆ ಅದರ ಜೊತೆ ಆಡುವೆಯಂತೆ ಎಂದು ಸೆರಗು ಮರೆಯಾಗಿಸಿ ಕುಪ್ಪಸದಿಂದ ಒಂದು ಮೊಲೆಯನ್ನು ಹೊರತೆಗೆದು ಮಗುವಿನ ಬಾಯಿಗೆ ಇಟ್ಟರು ಆಗ ಅನಿಲನಿಗೆ ಅಂಟಿಯ ಸೆರಗಿನ ಮರೆಯಿಂದ ಕೆಂಪು ತೊಟ್ಟಿನ ಮೊಲೆಯನ್ನು ನೋಡಿ ಅವನ ತುಣ್ಣೆ ನಿಗುರಿ ಮೈಜುಮ್ಮೆನಿಸಿತು ಅದಕ್ಕೆ ಅನಿಲ್ ಅದನ್ನೇ ಬಿಟ್ಟ ಕಣ್ಣಿನಿಂದ ನೋಡುತ್ತಿದ್ದಾಗ ಅಂಟಿ ಏನೋ ಹಾಗೆ ನೋಡುತ್ತಿದ್ದೀಯಾ ಯಾವತ್ತೂ ಮಗು ಮೊಲೆಹಾಲು ಕುಡಿಯುವುದು ನೋಡಲಿಲ್ವಾ ಎಂದರು ಅನಿಲ್ ಅದಕ್ಕೆ ನಾಚಿಕೆಯಿಂದ ಇಲ್ಲ ಅಂಟಿ ಎಂದು ಹೇಳಿದಾಗ ಅಂಟಿ ಈಗ ನೀನು ಪೋಲಿಯಾಗ್ತಾ ಇದ್ದೀಯಾ ಎಂದು ಇನ್ನೊಂದು ಮೊಲೆಯನ್ನು ತೆಗೆದು ಮಗುವಿನ ಬಾಯಿಗಿಟ್ಟರು ಆಗ ಅಂಟಿಯ ಮೊಲೆ ನೋಡಿ ಅನಿಲನಿಗೆ ಇನ್ನಷ್ಟು ನಿಗುರಿತು ನಂತರ ಮಗುವಿನ ಜೊತೆ ಆಟವಾಡುತ್ತಿದ್ದಾಗ ಅಂಕಲ್ ಆಫೀಸಿನಿಂದ ಬಂದು ತನಗೆ ಅರ್ಜೆಂಟ್ ಕೆಲಸದ ಮೇಲೆ ಹೆಡ್ ಆಫೀಸಿಗೆ ಹೋಗಬೇಕಾಗಿದೆ ಎಂದು ಅನಿಲನಿಗೆ ರಾತ್ರಿ ಅಂಟಿಯ ಜೊತೆ ಮಲಗಿಕೋ ಎಂದು ಹೇಳಿದರು ಸರಿ ಎಂದು ಅನಿಲ್ ತಾನು ಮನೆಯಲ್ಲಿ ಹೇಳಿ ಬರುತ್ತೇನೆಂದು ಹೊರಟ ಅಂಕಲ್ ಊಟ ಮಾಡಿ ಊರಿಗೆ ಹೋಗುವಾಗ ಅನಿಲ್ನ ಮನೆಗೆ ಬಂದು ಅವನ ತಂದೆಗೆ ಅವನನ್ನು ತಮ್ಮ ಮನೆಗೆ ಕಳುಹಿಸಲು ಕೇಳಿದರು ತಂದೆ ಒಪ್ಪಿ ಅನಿಲನನ್ನು ಮಾಲಾ ಅಂಟಿಯ ಮನೆಗೆ ಕಳುಹಿಸಿದರು ಅನಿಲ್ ಅಂಟಿ ಮನೆಗೆ ಬಂದಾಗ ಅವರು ಮಗುವನ್ನು ಮಲಗಿಸಿದ್ದರು ನಂತರ ಅಂಟಿ ಅನಿಲನಿಗೆ ತಮ್ಮ ಹಾಸಿಗೆಯಲ್ಲಿ ಮಲಗಿಕೊಳ್ಳಲು ಹೇಳಿದರು ಅಂಟಿಗೆ ಗಾಢ ನಿದ್ರೆ ಬಂದ ಮೇಲೆ ಅನಿಲ ಅಂಟಿಯ ಮೊಲೆ ಸವರತೊಡಗಿದ ಆದರೂ ಅಂಟಿಗೆ ಎಚ್ಚರವಾಗದಿದ್ದು ನೋಡಿ ಅವರಿಗೆ ಗಾಢ ನಿದ್ರೆ ಬಂದಿದೆ ಎಂದು ತಿಳಿದು ನಿಧಾನ ಅವರ ಹತ್ತಿರ ಮಲಗಿಕೊಂಡು ಅವರ ಬೆಚ್ಚನೆಯ ಮೊಲೆಯನ್ನು ಮುಟ್ಟುತ್ತಾ ಸವರುತ್ತಾ ಇದ್ದಾಗ ಅವನ ತುಣ್ಣೆ ನಿಗುರಿತು ಆಗ ಅದರ ಕಾಟ ತಡೆಯಲಾರದೆ ತುಣ್ಣೆಯನ್ನು ಚಡ್ಡಿಯಿಂದ ಹೊರತೆಗೆದು ಅಂಟಿಯ ಸೀರೆಯ ಮೇಲಿಂದಲೇ ಅವರ ತುಲ್ಲಿಗೆ ಒತ್ತಿ ಹಿಡಿದ ಬೆಳಗ್ಗೆ ಅಂಟಿ ಎದ್ದಾಗ ಅನಿಲ್ನ ಕೈ ತನ್ನ ಮೊಲೆ ಮೇಲೆ ಮತ್ತು ತುಣ್ಣೆ ತನ್ನ ತುಲ್ಲಿನ ಹತ್ತಿರ ನೋಡಿ ಪರವಾಗಿಲ್ಲ ಇವನು ಚಿಕ್ಕವನಾದರೂ ಇವನ ತುಣ್ಣೆ ತನ್ನ ಗಂಡನಿಗಿಂತ ದೊಡ್ಡದು ಹಾಗೂ ಗಡುಸಾಗಿದೆ ಇವನಿಂದ ಕೇಯಿಸಿಕೊಂಡರೆ ಮಜಾ ಗ್ಯಾರಂಟಿ ಎಂದುಕೊಂಡು ಆದರೂ ಅವನಿಗೆ ಸ್ವಲ್ಪ ಗಾಬರಿ ಪಡಿಸಿ ಅವನಿಂದ ಮಜಾ ಮಾಡಿಸಿಕೊಳ್ಳಬೇಕೆಂದು ಅನಿಲನಿಗೆ ಏನೋ ಇದು ನಿನ್ನ ಅಂಟಿನ ಕೇತಿಯ ನಿನ್ನ ಅಮ್ಮನಿಗೆ ಹೇಳ್ತೀನಿ ಎಂದಾಗ ಅವನು ಗಾಬರಿಯಿಂದ ಬೇಡ ಬೇಡ ನಂದು ತಪ್ಪಾಯಿತು ಇನ್ನು ಮೇಲೆ ಮಾಡೋಲ್ಲ ಎಂದು ತಲೆ ಕೆಲ ಹಾಕಿದ ಅಂಟಿ ಒಳಗೊಳಗೆ ನಗುತ್ತಾ ಸರಿ ಈಗ ಶಾಲೆಗೆ ಹೋಗಿ ಸಾಯಂಕಾಲ ಬಾ ಎಂದು ಅವನನ್ನು ಕಳುಹಿಸಿದರು ಸಾಯಂಕಾಲ ಅನಿಲ್ ಸ್ಕೂಲಿಂದ ಮನೆಗೆ ಬಂದಾಗ ಅಂಟಿ ಅವನ ಮನೆಯಲ್ಲಿ ಇದ್ದು ಅವನ ತಾಯಿಯ ಜೊತೆ ಮಾತನಾಡುತ್ತಿದ್ದರು ಆಗ ಅವನಿಗೆ ಗಾಬರಿಯಾಗಿ ಅಂಟಿ ಎಲ್ಲಿ ರಾತ್ರಿಯ ಘಟನೆ ಅಮ್ಮನಿಗೆ ಹೇಳಿದರೋ ಎಂದು ಗಾಬರಿಯಿಂದ ನೋಡುತ್ತಿದ್ದರೆ ಆಂಟಿ ನಗುತ್ತಾ ಅವನನ್ನು ನೋಡಿ ಬಾರೋ ಮನೆಗೆ ಮಗು ಜೊತೆ ಆಡುವಿಯಂತೆ ಎಂದಾಗ ಅಂಟಿ ಬಯ್ಯಬಹುದೆಂದು ತಾನು ತಿಂಡಿ ಹಾಲು ಮುಗಿಸಿ ನಂತರ ಬರುತ್ತೇನೆ ಎಂದ ಅಂಟಿ ಪರವಾಗಿಲ್ಲ ಹಾಲು ತಿಂಡಿ ನಮ್ಮ ಮನೆಯಲ್ಲಿ ಕೊಡುತ್ತೇನೆ ಬಾರೋ ಎಂದು ಕರೆದುಕೊಂಡು ಬಂದರು ಒಳಗೆ ಬಂದವರೇ ಬಾಗಿಲ ಬೋಲ್ಟ್ ಹಾಕಿ ಬಂದು ಅನಿಲ್ನ ಎದುರು ಕುಳಿತು ಸೆರಗನ್ನು ಮರೆ ಮಾಡದೆ ಕುಪ್ಪಸದಿಂದ ಮೊಲೆ ತೆಗೆದು ಮಗುವಿಗೆ ಹಾಲು ಕುಡಿಸಲಾರಂಭಿಸಿದರು ಹೀಗೆ ಅನಿಲನಿಗೆ ತಮ್ಮ ಎರಡು ಮೊಲೆಯನ್ನು ತೋರಿಸಿ ಅವನನ್ನು ಬೆರಗಾಗಿಸಿ ತಾವು ಒಳಗೊಳಗೆ ನಗುತ್ತಿದ್ದರು ಅನಿಲ ಅಂಟಿಯ ಕೆಂಪಾದ ದೊಡ್ಡ ಮೊಲೆಯನ್ನು ನೋಡುತ್ತಾ ತನ್ನ ತುಣ್ಣೆಯನ್ನು ಹಿಸುಕುತ್ತಿದ್ದ ನಂತರ ಅಂಟಿ ಅದನ್ನು ನೋಡಿದ್ರು ಏನು ಹೇಳದೆ ನಿಧಾನವಾಗಿ ತಮ್ಮ ಮೊಲೆಯನ್ನು ಕುಪ್ಪಸದೊಳಗೆ ಹಾಕಿಕೊಂಡು ಅನಿಲನಿಗೆ ಮಗುವನ್ನು ಕೊಟ್ಟು ಮಗುನ ಅಡಿಸುತ್ತಿರಾ ಇರು ನಾನು ಅಡುಗೆಗೆ ರೆಡಿ ಮಾಡುತ್ತೇನೆ ಎಂದು ಹೋದರು
ಸುಮಾರು ಹೊತ್ತು ಅನಿಲ್ ಅಡಿಸಿದ ಮೇಲೆ ಮಗು ಪುನಃ ಅಳತೊಡಗಿತು. ಆಗ ಅನಿಲ್ ಅದನ್ನು ಅಡಿಗೆ ಮನೆಗೆ ಕರೆದುಕೊಂಡು ಹೋದ. ಆಗ ಮಾಲಾ ಅಂಟಿ ಚಪಾತಿಗಾಗಿ ಹಿಟ್ಟು ಕಲಿಸುತ್ತಿದ್ದರು. ಅವರ ಕೈಯೆಲ್ಲ ಹಿಟ್ಟುಮಯವಾಗಿತ್ತು. ಆಗ ಅಂಟಿ, ಲೋ ಅನಿಲ, ನನ್ನ ಕೈಯೆಲ್ಲ ಹಿಟ್ಟಾಗಿದೆ, ನೀನೇ ಬ್ಲೌಸ್ ಬಿಚ್ಚಿ ಮೊಲೆಯನ್ನು ಮಗುವಿನ ಬಾಯಿಗೆ ಕೊಡೋ ಪ್ಲೀಜ್ ಎಂದರು. ಆಗ ಅನಿಲ್ ಅವರ ಮುಂದೆ ಕುಕ್ಕರಗಾಲಲ್ಲಿ ಕುಳಿತು ಮಗುವನ್ನು ಅವರ ತೊಡೆಯ ಮೇಲೆ ಇಟ್ಟು ನಡುಗುವ ಕೈಯಿಂದ ಅವರ ಬ್ಲೌಸ್ ಬಿಚ್ಚುತ್ತಿದ್ದಾಗ ಅಂಟಿ, ಪರವಾಗಿಲ್ಲ ಕಣೋ ಮಾಲಾ ಅಂಟಿಯ ಮೊಲೆ ನೀನು ಮುಟ್ಟಬಹುದು, ಆದರೆ ಯಾರಿಗೂ ಹೇಳಬೇಡ ಎಂದರು. ಆಗ ಬ್ಲೌಸ್ ಬಿಚ್ಚಿ ಅವರ ಒಂದು ಮೆತ್ತನೆಯ ಮೊಲೆಯನ್ನು ಹಿಡಿದು ಮಗುವಿನ ಬಾಯಿಗಿಟ್ಟ. ಆಗ ಅಂಟಿ ನಗುತ್ತಾ, ಇದಕ್ಕೂ ಮೊದಲು ಯಾರದಾದ್ರೂ ಮೊಲೆ ಹಿಡಿದುಕೊಂಡಿದ್ದೀಯಾ ಎಂದರು. ಅನಿಲ ಅದಕ್ಕೆ, ಇಲ್ಲ ಅಂಟಿ, ಇದೇ ಮೊದಲು ನಾನು ನಿಮ್ಮ ಬರಿ ಮೊಲೆಯನ್ನು ಹಿಡಿದುಕೊಂಡಿದ್ದು ಎಂದ. ಅಂಟಿ ಮೊಲೆ ಚೆನ್ನಾಗಿದೆಯಾ ಎಂದಾಗ ಅನಿಲ್ ಮೆಲುದನಿಯಲ್ಲಿ, ತುಂಬಾ ಮೆತ್ತಗಿದೆ ಮತ್ತು ಮೊದಲಿಗಿಂತ ದೊಡ್ಡದಾಗಿದೆ. ಆಗ ಅಂಟಿ, ನನ್ನ ಅಷ್ಟೊಂದು ಗಮನಿಸಿದ್ದೀಯಾ ಪೊರ ಎಂದು ನಂತರ ಮಗುವಿಗೆ ಮೊಲೆ ಬದಲಿಸಲು ಹೇಳಿದರು. ನಂತರ ಮಗುವಿನ ಹೊಟ್ಟೆ ತುಂಬಿದ ಮೇಲೆ ನಗುತ್ತಾ ಅಂಟಿಯ ಮೊಲೆಯನ್ನು ಚೆನ್ನಾಗಿ ಹಿಸುಕುತ್ತಾ ಕುಪ್ಪಸದೊಳಗೆ ತುರುಕಿ ಬಟನ್ ಹಾಕಿದ. ನಂತರ, ಅಂಟಿ ನಾನು ನಿಮ್ಮನ್ನು ಬೆತ್ತಲೆಯಾಗಿ ನೋಡಬೇಕು, ಬೆತ್ತಲೆ ಮಾಡಲ ಎಂದಾಗ ಮಾಲಾ ಅಂಟಿ ಅನಿಲನಿಗೆ, ಆಯಿತು, ಆದರೆ ನಾವಿಬ್ಬರೇ ಇರುವಾಗ ನೀನು ನನ್ನನ್ನು ಅಂಟಿ ಎನ್ನದೆ ಮಾಲಾ ಹೋಗಿ ಬಾರೆ ಎಂದು ಕರೆ ಎಂದಾಗ ಅನಿಲ್ ಅಂಟಿಗೆ, ಮಾಲೂ ಎಲ್ಲಿ ನಿನ್ನ ತುಲ್ಲು ಎಂದಾಗ ಅಂಟಿ ಅವನನ್ನು ಬರಸೆಳೆದು ಅಪ್ಪಿಕೊಂಡು, ಏನು ಪೂಲಿ ಅಷ್ಟೊಂದು ಆತುರನಾ, ನನ್ನ ತುಲ್ಲು ನೋಡುಕೆ ನನಗೆ ನಾಚಿಕೆ, ಸರಿ ನೀನೇ ನನ್ನ ಒಂದೊಂದೇ ಬಟ್ಟೆ ಬಿಚ್ಚು ಎಂದು ಅವನ ಮುಂದೆ ನಿಂತರು. ಅನಿಲ್ ಮಾಲಾಳ ಸೀರೆ ಕುಪ್ಪಸ ಲಂಗ ತೆಗೆದು ಅವಳ ಕೆಂಪು ಕಾಚಾವನ್ನು ನಿಧಾನವಾಗಿ ತೆಗೆದ. ಈಗ ಮಾಲಾ ಅನಿಲನಿಗೆ ನಗ್ನದೇವತೆಯಾಗಿದ್ದಳು. ಅನಿಲ ಅವಳ ನಗ್ನ ಸೌಂದರ್ಯವನ್ನು ಕಣ್ತುಂಬ ನೋಡುತ್ತಾ ತನು ತನ್ನ ಬಟ್ಟೆಯನ್ನೆಲ್ಲ ತೆಗೆದ. ಆಗ ಮಾಲಾ ಅನಿಲನನ್ನು ತಬ್ಬಿಕೊಂಡು ತನ್ನ ಮೊಲೆಯನ್ನು ಅನಿಲ್ನ ಬಾಯಿಗೆ ತುರುಕಿ ಹಾಲನ್ನು ಚೀಪಲು ಹೇಳಿದಳು. ಆಗ ಅನಿಲ್ ಮಗು ತರಹ ಚೀಪಿ ಅವಳ ಸಿಹಿಯಾದ ಮೊಲೆಹಾಲನ್ನು ಹೀರತೊಡಗಿದ. ಅವಳು ಕಂಡ ಉದ್ರೇಕದಿಂದ ಆಹಾ ಆಹಾ ಎನ್ನುತ್ತಾ ಬಿಸಿಯುಸಿರು ಬಿಡುತ್ತಿದ್ದಳು. ಅದೇ ಸಮಯಕ್ಕೆ ಮಗು ಎದ್ದು ಅಳತೊಡಗಿತು. ಆಗ ಮಾಲಾ ಅನಿಲನನ್ನು ತಳ್ಳಿ ಮಗುವನ್ನು ಎತ್ತಿಕೊಂಡಳು. ಹಾಲು ಕುಡಿಸಿದ ಮೇಲೆ ಅನಿಲನಿಗೆ, ಈಗಲೇ ಬೇಡ ಕಣೋ, ಆಗಾಗ ಡಿಸ್ಟರ್ಬ್ ಆಗುತ್ತಾ ಇರುತ್ತೆ, ರಾತ್ರಿ ಮಜವಾಗಿ ನಿನ್ನ ತುಣ್ಣೆ ರುಚಿಯನ್ನ ನನ್ನ ತುಲ್ಲಿಗೆ ತೋರಿಸು ಎಂದು ಬಟ್ಟೆ ಹಾಕಿಕೊಂಡರು. ಅನಿಲನಿಗೂ ನಿರಾಶೆಯಾದರೂ, ರಾತ್ರಿಗೆ ಕೆಲವೇ ಗಂಟೆಗಳಿವೆ ಎನ್ನುತ್ತಾ ಮಾಲಾಳ ಪಕ್ಕ ಕುಳಿತು ಅವರ ಬಟ್ಟೆಯ ಮೇಲಿಂದಲೇ ಅವರ ಮೆತ್ತನೆಯ ಮೊಲೆ ಹೊಟ್ಟೆ ತೊಡೆಯನ್ನು ಮಸಾಜ್ ಮಾಡತೊಡಗಿದ. ಅವರು ನಗುತ್ತಾ ಅವನ ತುಣ್ಣೆಯನ್ನು ನೇವರಿಸತೊಡಗಿದರು. ನಂತರ ಅವನು ಮನೆಗೆ ಹೋಗಿ ರಾತ್ರಿ ಮಾಲಾಳ ಮನೆಗೆ ಬಂದಾಗ ಮಾಲಾ ಅನಿಲನನ್ನು ಒಳಕರೆದು ಬಾಗಿಲ ಬೋಲ್ಟ್ ಹಾಕಿದಳು. ಆಗ ಅನಿಲ್ ಅವಳನ್ನು ಮೇಲೆ ಎತ್ತಿ ಗಟ್ಟಿಯಾಗಿ ತಬ್ಬಿಕೊಂಡು, ಮಾಲು ಈಗ ನಿನ್ನ ಬಿಡಲ್ಲ ಕಣೆ, ನಂಗೆ ನಿನ್ ತುಲ್ಲು ಬೇಕು ಕಣೆ ಅಂತ ಅವಳನ್ನು ರೂಮಿಗೆ ತಂದು ಅವಳನ್ನು ಬೆತ್ತಲೆ ಮಾಡಿ ಹಾಸಿಗೆಯ ಮೇಲೆ ಮಲಗಿಸಿದ. ಅವಳು ಅಂಗಾತ ಮಲಗಿ ಕಾಲನ್ನು ಅಗಲಿಸಿದಳು. ಸ್ಪಷ್ಟವಾಗಿ ಕಾಣುತ್ತಿದೆ ಅವಳ ತುಲ್ಲು. ಅವಳ ತುಲ್ಲಿನ ಬಾಗಿಲು ತೆರೆದಿದೆ. ಒಳಗೆ ಕಲಂಗಡಿ ಹಣ್ಣಿನ ತರ ಇರೋ ಕೆಂಪಾದ ಭಾಗ ಕಾಣುತ್ತಾ ಇದೆ. ಅದನ್ನು ನೋಡುತ್ತಲೇ ಅನಿಲನಿಗೆ ಬಾಯಿ ನೀರು ತರಿಸಿತು. ಆಗ ಅನಿಲ ಅವಳ ತುಲ್ಲಿನ ಸುತ್ತ ನಾಲಿಗೆ ಹಿಂದ ನೆಕ್ಕುತ್ತಿದ್ದಾಗ, ಅಷ್ಟಕ್ಕೆ ಮಾಲಾ ಅಮ್ಮ ಅಂತ ಮುಲುಗುತ್ತಿದ್ದಳು. ನಂತರ ಮೆಲ್ಲನೆ ಅವಳ ತುಲ್ಲಿನ ತೂತಿನ ಮೇಲೆ ನಾಲಿಗೆ ಆಡಿಸಿದ. ಅಷ್ಟೇ, ಅವಳು ಹಂ ಅಂತ ಜೋರಾಗಿ ರಾಗ ತೆಗೆದಳು. ಅವಳು ಕಾಲುಗಳನ್ನು ಮತ್ತಷ್ಟು ಅಗಲಿಸಿದಳು. ತುಲ್ಲಿನ ಬಾಗಿಲು ಇನ್ನಷ್ಟು ತೆರೆಯಿತು. ನಾಲಿಗೆಯಿಂದ ಅವಳ ತುಲ್ಲಿನ ಒಳಗೆ ತೂರಿಸಿದ. ಒಂಥರ ರುಚಿ. ಹಂತ ಹಂತವಾಗಿ ಅವಳ ತುಲ್ಲಿನ ಒಳಗೆಲ್ಲ ನಾಲಿಗೆ ಆಡಿಸುತ್ತಾ ಕೊನೆಗೆ ಬಾಯಿಯನ್ನೇ ಹಾಕಿಬಿಟ್ಟ. ಅವಳು ಒಂದೇ ಸಲ ಅಮ್ಮಮ್ಮಮ್ಮಮ್ ಅಮ್ಮ ಅಂತ ಅವನ ತಲೆಯನ್ನು ಹಿಡಿದು ಸೊಂಟವನ್ನು ಎತ್ತಿ ಇನ್ನು ಒತ್ತಿಕೊಂಡಳು. ಅನಿಲನಿಗೆ ಉಸಿರಾಡಲು ಆಗದಂತೆ ಅದುಮಿಕೊಂಡಳು. ಮುಖದಿಂದ ಅವಳ ತುಲ್ಲಿನ ಮೇಲೆಲ್ಲ ಉಜ್ಜಾಡಿದ. ಅಷ್ಟಕ್ಕೆ ಅವಳು ರಸ ಸುರಿಸಿದಳು. ಅನಿಲ್ ಅದನ್ನೆಲ್ಲ ನೆಕ್ಕಿ ಕ್ಲೀನ್ ಮಾಡಿದ. ಆದರೂ ಅವಳನ್ನು ಬಿಡಲಿಲ್ಲ. ಮತ್ತೆ ಮತ್ತೆ ನಾಲಿಗೆ ತೂರಿಸಿ ಸುಮಾರು 20 ನಿಮಿಷ ಅವಳ ತುಲ್ಲನ್ನು ನೆಕ್ಕಿ ಕಚ್ಚಿ ಚಪ್ಪರಿಸಿಬಿಟ್ಟ. ಅಷ್ಟರಲ್ಲಿ ಇನ್ನೊಂದು ಸಲ ರಸ ಸುರಿಸಿದ್ದಳು.
ಆಗ ಅವಳು ಸುಸ್ತಾಯಿತ ಎನ್ನುತ್ತಾ ಹಾಲು ಕುಡಿ ಎಂದು ತನ್ನ ತುಂಬಿದ ಮೊಲೆಯನ್ನು ಅನಿಲ್ನ ಬಾಯಿಗೆ ಇಟ್ಟಳು. ಹಾಲು ಕೂಡಿದ್ದ ಮೇಲೆ ಅನಿಲ್ನ ಮುಂದೆ ಮಂಡಿಯೂರಿ ಕೂತು ಅನಿಲ್ನ ತುಂಡೆಯ ಮುಂದಿನ ಚರ್ಮವನ್ನು ಹಿಂದೆ ಸರಿಸಿ ಗ್ರರ್ರರ್ ಅಂತ ನಾಲಿಗೆ ಮುಂದೆ ಚಾಚಿ ಮುಂಭಾಗವನ್ನು ನೆಕ್ಕಿ ಬಾಯಿಗೆ ಹಾಕಿಕೊಂಡು ಅಮ್ಮ ಅಮ್ ಅಮ್ಮ ಅಮ್ ಅಮ್ಮ ಅಂತ ಮುಳುಗುತ್ತಾ ಹುಚ್ಚಿಯಂತೆ ಚೀಪುತ್ತಿದ್ದಾಳೆ. ಅನಿಲ ಅವಳ ತಲೆ ಹಿಡಿದು ಒತ್ತಿಕೊಂಡು ಮಾಲ ಚೆನ್ನಾಗಿ ಚೀಪು ಎನ್ನುತ್ತಾ ಉದ್ರೇಕದಿಂದ ಸ್ವಲ್ಪ ಸಮಯದಲ್ಲೇ ಅನಿಲ್ನ ತುಣ್ಣೆ ರಸ ಚಿಮ್ಮಿಸಿತು. ಆದರೂ ಬಿಡದೆ ಅವಳು ಅನಿಲ್ನ ತುಣ್ಣೆಯನ್ನು ಎಳೆದು ಬಿಗಿಯಾಗಿ ಎಳೆದು ಬಾಯಿಗೆ ಒತ್ತಿಕೊಂಡು ರಸ ಕುಡಿದಳು. ಆಗ ಅವಳಿಗೆ ತಡೆಯಲು ಆಗಲಿಲ್ಲ, ತನ್ನ ತಲೆ ಕೂದಲುಗಳನ್ನು ಹಿಡಿದು ಎಳೆಯುತ್ತಿದ್ದಳು. ಆಗ ಮಾಲಾಳಿಗೆ ಉದ್ರೇಕದಿಂದ ಲೋ ಪ್ಲೀಸ್ ಕಣೋ ಬೇಗ ಹಟ್ಟು ಬಿಡೋ ಅಂತ ಕೂಗಿಕೊಂಡಳು.